ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೇಸರಿಯ ಉಪಯೋಗ ಮಾಡೋದ್ರಿಂದ ಆಗೋ ಪ್ರಯೋಜನ ಏನು, ಯಾವ್ಯಾವ ಥರ ಕೇಸರಿನ ತಗೋಬೋದು, ಯಾವ ಥರ ಎಲ್ಲ ಉಪಯೋಗಗಳಾಗುತ್ತೆ, ಯಾವ ಥರ ಎಲ್ಲ ದುಷ್ಪರಿಣಾಮ ಆಗುತ್ತೆ, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಯಾಕೆ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ನಾವು ಕೇಸರಿನ ತಗೊಂಡು ಏನಾದ್ರು ಪ್ರೆಗ್ನೆನ್ಸಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತಾ, ಸೇಫ್ ಆಗಿರುತ್ತಾ, ಸೊ ಇದೆಲ್ಲರ ಬಗ್ಗೆ ಹೇಳ್ತಾ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಕೇಸರಿಯು ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ತಗೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಇದರ ಲಾಭ ಎಷ್ಟಿದೆ ಫ್ರೆಂಡ್ಸ್ ಅಷ್ಟೇ ಹಾನಿಕಾರಕನೂ ಹೌದು. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಲಿಮಿಟ್ ಕ್ರಾಸ್ ಆದರೆ, ಅಂದರೆ ಒಂದು ಪ್ರಮಾಣ ಕೇಸರಿ ತಗೊಳ್ಳೋ ಪ್ರಮಾಣ ಕ್ರಾಸ್ ಆದರೆ ನಿಮಗೆ ಮೇಯ್ನಾಗಿ ಅಬಾರ್ಷನ್ ಇಲ್ಲದ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾದರೆ ಯಾವ ತಿಂಗಳಲ್ಲಿ ಈ ಕೇಸರಿನ ತಗೋಬೋದು ಅಂತ ಫಸ್ಟ್ ಹೇಳ್ತೀನಿ ನಾನು. ಫಸ್ಟ್ ಮಂತು, ಸೆಕೆಂಡ್ ಮಂತು, ಥರ್ಡ್ ಮಂತು, ಫಸ್ಟ್ ಟ್ರೈಮಿನಿಸ್ಟರಲ್ಲಿ ಕೇಸರಿನ ತಗೊಳ್ಳೇಬಾರ್ದು. ಯಾಕೆಂತ ಇದ್ದು ಹೆವಿ ಹೀಟ್ ಆಗಿರೋದ್ರಿಂದ ನಾನು ಆಲ್ರೆಡಿ ಹೇಳ್ದಂಗೆ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ನೀವು ಕೇಸರಿನ ತಗೋಬೇಕು ಅಂತಂದರೆ 5 ಮಂತ್ ಆದಮೇಲೆ ಕೇಸರಿನ ತಗೋಬೇಕು. ಸೊ ಅದನ್ನ ತಗೊಳ್ಳೋದಕ್ಕಿಂತ ಮುಂಚೆ ಪ್ರಮಾಣ ನೋಡ್ಕೋಬೇಕು ಫ್ರೆಂಡ್ಸ್, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಫಸ್ಟ್ ನೋಡ್ಕೋಬೇಕು. ಎಷ್ಟು ಪ್ರಮಾಣ ಅಂತಂದರೆ ಜಸ್ಟ್ ಒಂದು ಇಲ್ಲ ಅಂತಂದರೆ 2 ಕೇಸರಿ ದಳಗಳನ್ನ ಮಾತ್ರ ಯೂಸ್ ಮಾಡಿ. ಯಾಕೆ ಅಂತಂದರೆ ಇದರ ಲಿಮಿಟ್ ಕ್ರಾಸ್ ಆದರೆ ಅದು ನಿಮಗೆ ದುಷ್ಪರಿಣಾಮ ಆಗಿದೆ, ಪ್ರೆಗ್ನೆನ್ಸಿ ಮಿಸ್ ಕ್ಯಾರೇಜ್ ಆರ್ ಪ್ರೆಗ್ನೆನ್ಸಿ ಅಬಾರ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಕೇಸರಿ ಪ್ರಮಾಣವನ್ನು ಎಷ್ಟು ತಗೋಬೇಕು ಅಂತ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ತಗೊಳ್ಳೋದು ಒಳ್ಳೆಯದು. ನಾನು ಎಷ್ಟು ದುಷ್ಪರಿಣಾಮ ಇದೆ ಅದಕ್ಕಿಂತ ಡಬಲ್ ಆಗಿ ಲಾಭನೂ ಇದೆ ಫ್ರೆಂಡ್ಸ್. ಮೇಯ್ನ್ ಆಗಿ ನಮ್ಗೆ ಇಲ್ಲಿ ಇದನ್ನ ಹಾಲಿನ ಜೊತೆ ಕುಡಿಯೋದು, ಇಲ್ಲಾಂದ್ರೆ ಬೇರೆ ಬೇರೆ ಸ್ವೀಟ್ಸ್ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ ಈ ಕೇಸರ್ನ, ಅದನ್ನೆಲ್ಲ ತಿನ್ನೋದ್ರಿಂದ ನಿಮ್ಗೆ ನಿಮ್ಮ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಮತ್ತೆ ಬಾಡಿ ಅಲರ್ಜಿ ಯಾರಿಗೆ ಇರುತ್ತೆ ಅವ್ರಿಗೆಲ್ಲ ಮೇಯ್ನ್ ಆಗಿ ಪ್ರೆಗ್ನೆನ್ಸಿಲಿ ನಾರ್ಮಲ್ ಆಗಿ ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು ಬಂದೇ ಬರುತ್ತೆ, ಅದನ್ನ ಕಡಿಮೆ ಮಾಡುತ್ತೆ. ಸೊ ಇದು ಒಂದು ಲಾಭ ಅಂತಾನೆ ಹೇಳ್ಬೋದು. ಎರಡನೇದು ಡೈಜೆಷನ್ನ ಇದು ಇಂಪ್ರೂವ್ ಮಾಡುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ತುಂಬ ಇರುತ್ತೆ, ಮೋಷನ್ ಟೈಟ್ ಆಗೋ ಪ್ರಾಬ್ಲಮ್ ತುಂಬ ಇರುತ್ತೆ, ಬಾಡಿ ಹೀಟ್ ಆಗಿರೋದ್ರಿಂದ ಅವರು ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ. ಸೊ ಈ ಥರ ನಾವು ಕೇಸರಿನ ಕುಡಿಯೋದ್ರಿಂದ, ಕೇಸರಿನ ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ಥರದ ಫುಡ್ಡಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಮು ಆಲ್ಮೋಸ್ಟ್ ನಿವಾರಣೆ ಆಗುತ್ತೆ. ಸೊ ಇನ್ನು ಮೂರನೇ ಲಾಭ ಹೇಳೋದು ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ಸು ಫ್ರೆಂಡ್ಸ್. ಮಾರ್ನಿಂಗ್ ಸಿಕ್ನೆಸ್ಸು 2 ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅವರು ನಾರ್ಮಲ್ ಆಗಿ ಕೆಲವರಿಗೆ 5-6 ಮಂತ್ವರೆಗೂ ಈ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ನೋಶೆ ಆಗಿರ್ಬೋದು, ವಾಕರಿಗೆ ಬಂದಂಗೆ ಆಗಿರ್ಬೋದು, ಸುಸ್ತಾಗಿರ್ಬೋದು, ತಲೆ ಸುತ್ತೋದಾಗಿರ್ಬೋದು, ಇದೆಲ್ಲ ಕಾಮನ್ ಮಾರ್ನಿಂಗ್ ಸಿಕ್ನೆಸ್ ಬರುತ್ತೆ. ಯಾವಾಗ ನೀವು ಕೇಸರಿ ತಗೊಳ್ತೀವ ನಿಮ್ಮ ಮಾರ್ನಿಂಗ್ ಸಿಕ್ನೆಸ್ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ನಾಲ್ಕನೇದು ಪ್ರೆಗ್ನೆನ್ಸಿಯಲ್ಲಿ ಮೇಯ್ನ್ ಆಗಿ ಎಲ್ರಿಗೂ ಕಾಡೋದು ಈ ಹೇರ್ ಫಾಲ್ ಫ್ರೆಂಡ್ಸ್. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು, ಬೇರೆ ಬೇರೆ ರೀಸನಿಂದ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಫಾಲ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಯಾವಾಗ ಕೇಸರಿನ ನೀವು ತಗೊಳ್ತೀವಿ ಹೇರ್ ಫಾಲ್ ಪ್ರಮಾಣವೂ ಕಡಿಮೆ ಆಗುತ್ತೆ. ಐದನೇದು ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಪಿಂಪಲ್ಸ್ ಆಗಿರ್ಬೋದು, ಕೆಲವರಿಗೆ ಬ್ಲ್ಯಾಕಿಂಗ್ ಆಗಿರ್ಬೋದು, ಬ್ಲ್ಯಾಕ್ ಸ್ಪಾಟ್ ಅಂತ ಅಂತೀವಿ ಅವರು, ಇದ್ರೆ ಇದು ಈ ಬ್ಲ್ಯಾಕ್ ಸ್ಪಾಟ್ ಅನ್ನೋದು ಅಷ್ಟು ಬೇಗ ಹೋಗಲ್ಲ ನಿಮಗೆ. ಪ್ರೆಗ್ನೆನ್ಸಿ ಫುಲ್ ಆಲ್ ಓವರ್ 9 ಮಂತ್ ಪ್ರೆಗ್ನೆನ್ಸಿವರೆಗೂ ಈ ಬ್ಲ್ಯಾಕ್ ಸ್ಪಾಟ್ ಇರುತ್ತೆ. ಸೊ ಅಂಥ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದೊಂಥರ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ. ಇದರಿಂದಾಗಿ ನಿಮಗೆ ಹಾರ್ಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಡಿಸೀಸ್ ಇದರಲ್ಲಿ ಡೈಜೆಷನ್ಸ್ ಆರ್ ಅಲರ್ಜಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ನಿರ್ಮೂಲನೆ ಆಗುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಏನಾದರೂ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ. ಸಡನ್ ಆಗಿ ಅಳು ಬರುತ್ತೆ, ಸಿಕ್ ಬರುತ್ತೆ, ಡಿಪ್ರೆಷನ್ಗೆ ಕೆಲವರು ಹೋಗ್ತಾರೆ, ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ. ಸೊ ಕೇಸರಿ ಕುಡಿಯೋದ್ರಿಂದ, ಕೇಸರಿ ಲಿಮಿಟೆಡ್ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಈ ಥರ ಮೂಡ್ ಸ್ವಿಂಗ್ಗಳು ಕಡಿಮೆ ಆಗ್ಬೋದು. ಸೊ ರಾತ್ರಿ ಪ್ರೆಗ್ನೆನ್ಸಿಯಲ್ಲಿ ರಾತ್ರಿ ನಿದ್ದೆ ಬರದೇ ಇರೋದು ಒಂದು ಕಾಮನ್. ನಾರ್ಮಲ್ 70-80% ಮಹಿಳೆಯರಲ್ಲಿ ನಿದ್ದೆ ಬರೋದೇ ಇಲ್ಲ. ಸೊ ಯಾವಾಗ ಕೇಸರಿನ ತಗೋತೀರಾ ಅವಾಗ ನಿದ್ದೆನೂ ಕರೆಕ್ಟಾಗಿ ಆಗ್ಬೋದು. ಬಿ ಪಿ ಕಂಟ್ರೋಲ್ ಬರುತ್ತೆ ಫ್ರೆಂಡ್ಸ್, ಬಿ ಪಿ ಕಂಟ್ರೋಲ್ ಬರುತ್ತೆ. ಓವರಾಲ್ ನಿಮಗೆ ಸಿಸ್ಟಮ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಹೆಂಗಂತಂದರೆ ಬಾಡಿ ಅಲರ್ಜಿ ಆಗಿರ್ಬೋದು, ಡೈರೆಕ್ಷನ್ನ ಡೈಜೆಷನ್ನ ಕರೆಕ್ಟ್ ಮಾಡೋದಾಗಿರ್ಬೋದು, ಬಿ ಪಿನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಾರ್ಟ್ ಡಿಸೀಸ್ನ ಇದು ಮಾಡೋದಾಗಿರ್ಬೋದು, ಆಮೇಲೆ ಮೂಡ್ ಸ್ವಿಂಗ್ಸ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಆಮೇಲೆ ಪಿಂಪಲ್ ಸ್ಕಿನ್ ಪ್ರಾಬ್ಲಮ್ಸ್ ಇದೆಯಲ್ಲ. ಓವರಾಲ್ ಆಗಿ ನಾನು ಹೇಳಬೇಕು ಅಂತಂದರೆ ಈ ಕೇಸರಿ ಅನ್ನೋದು ಸಿಸ್ಟಮ್ ಓವರಾಲ್ ಸಿಸ್ಟಮ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದೆಲ್ಲ ಲಾಭ ಫ್ರೆಂಡ್ಸ್. ಎಷ್ಟು ಲಾಭ ಇದೆಯಾ ಅಷ್ಟೇ ಲಿಮಿಟೆಡ್
ಕರೆಕ್ಟಾಗಿ ಯೂಸ್ ಮಾಡಬೇಕು ನಾನು ಹೇಳಿದ್ದೀನಿ. ಒಂದು ಅವರು ಎರಡು ಕೇಸರಿದೊಳಗನ್ನು ಭಾಳ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು, ಯಾಕೆಂತಂದರೆ ಇದರಿಂದಾಗಿ ಮಿಸ್ಕ್ಯಾರೇಜ್ ಅವ್ರ ಅಬಾರ್ಷನ್ ಆಗ್ಬೋದು ಮೇಯ್ನಾಗಿ. ಸೊ ಅದಕ್ಕೆ ಒಂದು ವೇಳೆ ಸ್ಟಾರ್ಟಿಂಗ್ 3 ಮಂತಲ್ಲಿ ತೊಗೊಂಡು ಮಿಸ್ಕ್ಯಾರೇಜ್ ಆಗುತ್ತೆ, ಇಲ್ಲ ಅಂತಂದರೆ ಆಫ್ಟರ್ 5 ಮಂತ್ ಒಂದು ಲಿಮಿಟಿಗಿಂತ ಕಡಿಮೆ ಜಾಸ್ತಿ ತೊಗೊಂಡು ನಿಮಗೆ ಲೇಬರ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಅಬಾರ್ಷನ್ ಅವ್ರ ಪ್ರೀ ಮೆಚೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾರ್ಮಲಾಗಿ 9 ಮಂತಲ್ಲಿ ಈ ಕೇಸರ್ನ ಕೊಡ್ತಾರೆ ಫ್ರೆಂಡ್ಸ್ ಸಾಮಾನ್ಯವಾಗಿ, ಯಾಕೆಂತಂದರೆ ಡೆಲಿವರಿ ಪೇನ್ ಕರೆಕ್ಟಾಗಿ ಅವ್ರ ನಾರ್ಮಲ್ ಪೇನ್ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಈ ಥರ ಕೊಡ್ತಾರೆ. ಸೊ ಅದಾದ್ಮೇಲೆ ಕೆಲವರಿಗೆ ಈ ತರ ಕೇಸರ್ನ ಲಿಮಿಟ್ಗಿಂತ ಜಾಸ್ತಿ ತಿನ್ನೋದ್ರಿಂದ ಬಿಪಿನ ಇನ್ನೂ ಕಡಿಮೆ ಮಾಡುತ್ತೆ. ಸೊ ಯಾವಾಗ ಬಿಪಿ ಇನ್ನೂ ಕಡಿಮೆ ಆಗುತ್ತೆ, ಬ್ಲಡ್ ಫ್ಲೋ ಇನ್ನೂ ಕಡಿಮೆ ಆಗುತ್ತೆ, ಆವಾಗ ನಿಮಗೆ ತಲೆ ತಿರುಗೋದು ಆ ಥರದ್ದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬೋದು. ಅಲ್ಲದೆ ನಿಮ್ಮ ತುಂಬ ರೇರ್ ಸಿಚುವೇಶನ್ಸಲ್ಲಿ ನಿಮ್ಮ ಸೈಡ್ ಎಫೆಕ್ಟು ಆಗಿರ್ಬೋದು ಫ್ರೆಂಡ್ಸ್, ಯಾಕೆಂತಂದರೆ ನಿಮ್ಮ ಕೆಲವೊಂದ್ಸಲ ತುಂಬ ರೇರಲ್ಲಿ ಈ ಥರ ಕೇಸರ್ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಆಗಿ ನೋಸಲ್ಲಿ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಬಾಡಿ ಅಲರ್ಜಿ ಆಗುತ್ತೆ. ಸೊ ಇದು ಮೋರ್ ರೇರ್ ಸಿಚುವೇಷನ್ ಅಂತಲೇ ಹೇಳ್ಬೋದು. ಇನ್ನೊಂದು ಮೇನು, ಕೇಸರ್ ತಿನ್ನೋದ್ರಿಂದ ಮಗು ಬೆಳ್ಳಗಾಗತ್ತೆ ಅಂತ ಹೇಳ್ತಾರೆ. ಇದು ಸರಿನೋ ತಪ್ಪೋ? ಖಂಡಿತ ತಪ್ಪು ಫ್ರೆಂಡ್ಸ್, ಯಾಕೆಂತಂದರೆ ಮಗು ಬೆಳ್ಳಗೆ ಅವ್ರು ಕಪ್ಪಗೆ ಇರೋದು ಮಗುವಿನ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜೆನೆಟಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೇಸರ್ ಕುಡಿಯೋದ್ರಿಂದ ಮಗು ಬೆಳ್ಳಗಾಗುತ್ತೆ ಇದೆಲ್ಲನೂ ನಂಬಕ್ಕೆ ಹೋಗಬೇಡಿ, ಎಲ್ಲನೂ ಸುಳ್ಳು. ಸೊ ಮಗು ಬೆಳ್ಳಗೆ ಅವ್ರು ಕಪ್ಪಗೆ ಆಗೋದು ಜೆನೆಟಿಕ್ ಇಂದ, ಜೀನ್ಸಿಂದ. ಸೊ ಇದಕ್ಕೂ ಕೇಸರಿಗೂ ಏನೂ ಸಂಬಂಧನೇ ಇಲ್ಲ. ಇದೇ ಥರ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.